ಉತ್ತಮ ಆಹಾರದಿಂದ ಉತ್ತಮ ಆರೋಗ್ಯ ಎನ್ನುವ ಮಾತು ಸರ್ವಕಾಲಿಕವೇ ಸರಿ. ಈ ನಿಟ್ಟಿನಲ್ಲಿ ಆಹಾರ ಭದ್ರತೆಯಷ್ಟೇ ಪ್ರಮುಖವಾದುದು ಪೋಷಕಾಂಶ ಭದ್ರತೆ. ಪ್ರಸ್ತುತ ರಾಷ್ಟ್ರ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ್ದರೂ ಅಪೌಷ್ಟಿಕತೆ ನಿರಂತರ ಸಮಸ್ಯೆಯಾಗಿ ಕಾಡುತ್ತಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಹೊಂದಿರುವ ಬೇಳೆಕಾಳುಗಳ ಉತ್ಪಾದನೆ ಹಾಗೂ ಬಳಕೆಯನ್ನು ಪ್ರೋತ್ಸಾಹಿಸುವ ಅನಿವಾರ್ಯತೆ ನಮ್ಮ ಮುಂದಿದೆ. ಇದನ್ನು ಮನಗಂಡು ಪ್ರಸ್ತುತ ವರ್ಷವನ್ನು ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಸ್ತುತ ರಾಷ್ಟ್ರದಲ್ಲಿ ತೊಗರಿ, ಉದ್ದು, ಹೆಸರು, ಅಲಸಂದೆ, ಅವರೆ ಮುಂತಾದ ಹಲವು ಸಾಂಪ್ರದಾಯಿಕ ಬೇಳೆಕಾಳುಗಳನ್ನು ಬೆಳೆಯಲಾಗುತ್ತಿದ್ದರೂ ಉತ್ಪಾದನಾ ಪ್ರಮಾಣ ರಾಷ್ಟ್ರದ ಒಟ್ಟಾರೆ ಬೇಡಿಕೆಗಿಂತ ಕಡಿಮೆ ಇದ್ದು ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ದ್ವಿದಳ ಧಾನ್ಯ ಕೃಷಿ ಕೈಗೊಳ್ಳುವ ಹಾಗೂ ಸಾಂಪ್ರದಾಯಿಕವಲ್ಲದ ಹೊಸ ಬೇಳೆಕಾಳುಗಳ ಬೆಳೆಗಳನ್ನು ಪರಿಚಯಿಸುವ ಪ್ರಯತ್ನ ಪ್ರಾರಂಭವಾಗಿದೆ. ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಈ ಬೇಳೆಕಾಳಿನ ಉತ್ಪಾದನೆ, ಉತ್ಪಾದಕತೆ ಹಾಗೂ ಅದರ ಬಳಕೆ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ಭಾರತ ಸರ್ಕಾರವು ಸಹ ಈ ಒಂದು ಬೇಳೆಕಾಳಿನ ಬೆಳೆಗೆ ಒಂದು ಬಹಳ ಮಹತ್ವ ಕೊಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ನಮಗೆ ಸ್ವಾತಂತ್ರ್ಯ ಬಂದ ಪ್ರಾರಂಭದಲ್ಲಿ ಪ್ರತಿ ಭಾರತೀಯ ಪ್ರಜೆಗೂ ಸುಮಾರು ಪ್ರತಿ ದಿನಕ್ಕೆ 60 ಗ್ರಾಮ್ನಷ್ಟು ಈ ಬೇಳೆಕಾಳು ಬೆಳೆ ಸಿಗ್ತಾ ಇತ್ತು. ಆದರೆ ಇದು ಅದರ ಪ್ರಮಾಣ ಇವತ್ತು 35 ಗ್ರಾಮ್ಗೆ ಇಳಿದಿದೆ. ನಮ್ಮ ಒಂದು ವೈದ್ಯಕೀಯ ಶಿಫಾರಸಿನ ಪ್ರಕಾರ ಪ್ರತಿ ಪ್ರಜೆಗೂ ಸುಮಾರು ಪ್ರತಿ ದಿನಕ್ಕೆ ಸುಮಾರು 50 ಗ್ರಾಮ್ನಷ್ಟು ಈ ಒಂದು ಬೇಳೆಕಾಳುಗಳು ಬೇಕು. ಆದರೆ ನಮ್ಮಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಂದು ಬೇಳೆಕಾಳು ಸಾಲ್ತಾ ಇಲ್ಲ. ನಾವು ಸುಮಾರು ನಮ್ಮ ಒಂದು ರಾಷ್ಟ್ರದ ಉತ್ಪಾದನೆ 20 ದಶಲಕ್ಷ ಟನ್ವರೆಗೆ ಮುಟ್ಟಿದ್ರೂ ಸಹ ನಾವು ಇನ್ನೂ ಸಹ ನಮಗೆ 5 ದಶಲಕ್ಷ ಟನ್ ಕೊರತೆ ಇದ್ದು ಸುಮಾರು 4 ದಶಲಕ್ಷ ಟನ್ನಷ್ಟು ಬೇಳೆಕಾಳುಗಳನ್ನು ಹೊರದೇಶಗಳಿಂದ ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ಈ ಬೇಳೆಕಾಳುಗಳ ಉತ್ಪಾದನೆ ನಮ್ಮ ದೇಶದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಹಾಗೂ ಈ ನಮ್ಮ ದವಸ ಧಾನ್ಯಗಳಲ್ಲಿ ನಮ್ಮ ಈ ಒಂದು ಎಣ್ಣೆಕಾಳಲ್ಲಿ ಆದಷ್ಟು ಪ್ರಗತಿಯನ್ನು ಕಂಡಿದ್ದೇವೆ. ಆದರೆ ನಮ್ಮ ಬೇಳೆಕಾಳಿನ ಒಂದು ಪೂರೈಕೆಯಲ್ಲಿ ಅಥವಾ ಅದರ ಬೆಳೀತಕ್ಕಂಥ ಇದರಲ್ಲಿ ನಾವು ಇನ್ನೂ ಸ್ವಾವಲಂಬಿತ ಪಡೆದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ವರ್ಷದಲ್ಲಿ ಬೇಳೆಕಾಳುಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಬೇಳೆಕಾಳುಗಳ ಉತ್ಪಾದನೆ, ಉತ್ಪಾದಕತೆ ಮತ್ತು ಅವುಗಳನ್ನು ಬಳಕೆಯನ್ನು ಮಾಡಿಕೊಂಡು ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೆ ಇದು ಒಂದು ಮುಖ್ಯ. ಈ ನಿಟ್ಟಿನಲ್ಲಿ ಅಕ್ಕಿ ಅವರೇ ಕೃಷಿಕರಿಗೆ ಪರಿಚಯವಾಗುತ್ತಿರುವ ಒಂದು ವಿನೂತನ ಬೇಳೆಕಾಳು ಬೆಳೆ. ಮೂಲತಃ ಬಹು ಉಪಯೋಗಿ ಅಕ್ಕಿ ಅವರೇ ಹೆಚ್ಚಿನ ಪೌಷ್ಟಿಕತೆ ಉಳ್ಳ ಬೇಳೆಕಾಳಾಗಿದ್ದು ಅಧಿಕ ಪ್ರಮಾಣದ ಪ್ರೋಟೀನ್, ಖನಿಜಾಂಶಗಳನ್ನು ಹೊಂದಿದ್ದು ಕನಿಷ್ಠ ಪ್ರಮಾಣದ ಗುಣಮಟ್ಟದ ಕೊಬ್ಬಿನ ಅಂಶ ಹೊಂದಿರುವುದರಿಂದ ಆರೋಗ್ಯಪೂರ್ಣ ದ್ವಿದಳ ಧಾನ್ಯವಾಗಿರುತ್ತದೆ. ಈಗ ಸಾಧಾರಣವಾಗಿ ನಾವು ಉಪಯೋಗಿಸ್ತಕ್ಕಂಥದ್ದು ಕಡಲೆ, ತೊಗರಿ, ಅಲಸಂದೆ, ಉದ್ದು, ಹೆಸರು ಇಂಥವು. ಇವುಗಳ ಜೊತೆಗೆ ಇನ್ನೂ ಹಲವಾರು ಹೊಸ ಹೊಸ ಬೇಳೆಕಾಳುಗಳು, ಅದರಲ್ಲೂ ಪೌಷ್ಟಿಕ ಭರಿತ ಬೇಳೆಕಾಳುಗಳು ಸಿಗ್ತಾವೆ. ಇಂಥ ಬೇಳೆಕಾಳುಗಳನ್ನು, ಹೊಸ ಬೇಳೆಕಾಳುಗಳನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸಿ ಅದರ ಒಂದು ಪೌಷ್ಟಿಕತೆಯ ಒಂದು ಅಂಶವನ್ನು ನಾವೆಲ್ಲರೂ ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಬೇಳೆಕಾಳು, ಹೊಸ ಬೇಳೆಕಾಳು ಬೆಳೆಗಳನ್ನು ಗುರುತಿಸಲಿ, ಅದರ ಬಗ್ಗೆ ಸಂಶೋಧನೆ ಮತ್ತು ಅಭಿವೃದ್ಧಿ ಮಾಡ್ತಾ ಇದ್ವಿ. ನಮ್ಮ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಅಕ್ಕಿ ಅವರೇ ಮತ್ತು ರೆಕ್ಕೆ ಅವರೇ ಅಂತಕ್ಕಂಥ 2 ಹೊಸ ಬೇಳೆಕಾಳು ಬೆಳೆಗಳನ್ನು ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಈ ಅಕ್ಕಿ ಅವರೇ ಅಂತಕ್ಕಂಥದ್ದು ಒಂದು ಬಹು ಉಪಯೋಗಿ ದ್ವಿದಳ ಧಾನ್ಯ ಬೆಳೆ. ಇದನ್ನೇನಪ್ಪ ಅಂತಂದರೆ ಇದರ ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಬೆಳೆಯನ್ನು ಬೇಳೆಕಾಳಿಗೋಸ್ಕರ ಬೆಳೀಬೋದು. ಅಂದರೆ ನಾವು ಯಾವ ಥರ ಈ ಬೇರೆ ಬೇಳೆಕಾಳನ್ನ ಉಪಯೋಗ ಅದಕ್ಕೋಸ್ಕರ ಬೆಳೀಬೋದು. ಈ ಬೇಳೆಕಾಳಿನಲ್ಲಿ ಒಂದು ಈ ಪೌಷ್ಟಿಕ ಗುಣ ಬಹಳ ಉತ್ತಮವಾಗಿದೆ. ಈ ಪ್ರೋಟೀನ್ ಅಂಶ ಸುಮಾರು 20%ಇದ್ದು ಈ ಪ್ರೋಟೀನ್ನ ಗುಣಮಟ್ಟ, ಯಾಕಂತಂದರೆ ಪ್ರೋಟೀನ್ ಇರ್ತಕ್ಕಂಥ ನಮ್ಮ ದೇಹದ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಅಮೈನೋ ಆಮ್ಲಗಳು, ಅದು ಟ್ರಿಪ್ಟೋಫಾನ್ ಇರ್ಬೋದು, ಮಿಥಿನ್ ಇರೋದು, ಅಂಶ ಬಹಳ ಚೆನ್ನಾಗಿದೆ. ಹಾಗೂ ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರೋದ್ರಿಂದ ಇದು ಬೇರೆ ಉದ್ದು ಮತ್ತು ಹೆಸರು ಬೆಳೆಗಿದೆ ಬೇಳೆಕಾಳಿಗಿಂತ ಬಹಳ ಉತ್ತಮವಾಗಿದೆ. ಜೊತೆಗೆ ಇದರಲ್ಲಿ ಖನಿಜಾಂಶ ಬಹಳ ಇದೆ.
ಕ್ಯಾಲ್ಶಿಯಂ ಅಂಶ ಬಹಳ ಚೆನ್ನಾಗಿದೆ. ಅಕ್ಕಿ ಅವರೆಯನ್ನು ಮೇವಿನ ಬೆಳೆಯಾಗಿಯೂ ಸಹ ಬೆಳೆಯಬಹುದಾಗಿದ್ದು ಇದರಿಂದ ಹೈನುಗಾರಿಕೆಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಬಹುದಾಗಿದೆ. ಈ ಬೆಳೆಗಳನ್ನಲ್ದೇ ಈ ಒಂದು ಅಕ್ಕಿ ಅವರೆ ಬೆಳೆಯನ್ನು ನಾವು ಮೇವಿನ ಬೆಳೆಯಾಗಿ ಬಹಳ ಚೆನ್ನಾಗಿ ಬೆಳಿಬೋದು. ಹಾಗೂ ಯಾಕಂತಂದರೆ ಇದರ ಎಲ್ಲ ಒಂದು ಭಾಗಗಳು ಬಹಳ ಪೌಷ್ಟಿಕಭರಿತವಾಗಿದ್ದು ಈ ನಾವು ಮೇವಿನ ಬೆಳೆಗೆ ಉಪಯೋಗಿಸಿದಾಗ ಹಾಲು ಹಸುಗಳಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಹಾಗೂ ಬಹಳ ಅತ್ಯುತ್ತಮ ಒಂದು ಪೌಷ್ಟಿಕಭರಿತ ಒಂದು ಮೇವಿನ ಬೆಳೆ. ಹಸಿರಲೆ ಗೊಬ್ಬರವಾಗಿಯೂ ಸಹ ಬೆಳೆಸಲಾಗುವ ಅಕ್ಕಿಯವರೆ ಬೆಳೆ ವಾತಾವರಣದಲ್ಲಿಯ ಸಾರಜನಕವನ್ನು ಸ್ಥಿರೀಕರಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ನೆರವಾಗಲಿದೆ. ಈ ಭೂಮಿ ಫಲವತ್ತತೆಯನ್ನು ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಇದನ್ನು ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಉಪಯೋಗಿಸ್ಬೋದು. ಯಾಕಂತಂದರೆ ಇದು ಬಹಳ ಚೆನ್ನಾಗಿ ಅಂಬನ್ನು ಕೊಟ್ಟು ಬೆಳೀತದೆ. ಆಮೇಲೆ ಇದಕ್ಕೆ ಯಾವುದೇ ಥರ ನಮ್ಮ ಬೇರೆ ಒಂದು ಈ ಬೇಳೆಕಾಳು ಬೆಳೆಗಳಿಗೆ ಈ ಹಳದಿ ರಂಜು ರೋಗ ಅಂತಕ್ಕಂಥದ್ದು ಬರುತ್ತೆ. ಆದರೆ ಈ ಒಂದು ಅಕ್ಕಿಯವರೆಗೆ ಈ ಒಂದು ನಿರೋಧ ಈ ಹಳದಿ ರಂಜು ರೋಗಕ್ಕೆ ನಿರೋಧಕ ಶಕ್ತಿ ಇರೋದ್ರಿಂದ ಆ ರೋಗ ಬರೋದಿಲ್ಲ. ನಂತರ ಇದು ಈ ಸಾರಜನಕ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹೀರ್ಕೊಂಡು ಈ ಮಣ್ಣಿನ ಫಲವತ್ತತೆಯನ್ನು ಅಭಿವೃದ್ಧಿ ಮಾಡುತ್ತೆ. ಸೊ ಈ ಎಲ್ಲ ಅಂಶಗಳಿಂದ ಈ ಅಕ್ಕಿಯವರೆಯನ್ನು ನಾವು ಬೇಳೆಕಾಳಿನಷ್ಟು ಬೆಳೆಯಲ್ಲ, ಇತರ ಅದರ ಮೇವಿನ ಬೆಳೆ ಗುಣ, ಹಸಿರಲೆಬ್ಬರ ಗುಣ ಹಾಗೂ ಈ ಸಾರಜನಕದಲ್ಲಿ ಇರ್ತಕ್ಕಂಥ ಈ ವಾತಾವರಣ ಇರ್ತಕ್ಕಂಥ ಸಾರಜನಕವನ್ನು ಇರ್ತಕ್ಕಂಥ ಗುಣ ಎಲ್ಲವನ್ನು ಉಪಯೋಗಿಸ್ಕೊಂಡು ಈ ಬೆಳೆಯನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ನಾವು ಬೆಳೆಕಾಳು ಉತ್ಪಾದನೆ ಜಾಸ್ತಿ ಮಾಡ್ಬೋದು ಹಾಗೂ ಇತರ ಒಂದು ಉಪಯೋಗಗಳನ್ನು ಸಹ ಪಡಿಬೋದು ಅಂತಕ್ಕಂಥದ್ದು ಬಹಳ ಒಂದು ಮುಖ್ಯವಾದ ಅಂಶ. ವರ್ಷದ ಎಲ್ಲ ಕಾಲಗಳಲ್ಲಿಯೂ ಬೆಳೆಯಬಹುದಾದ ಅಕ್ಕಿ ಅವರೆ ಬೆಳೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹೆಚ್ಚಿನ ಇಳುವರಿ ನೀಡಬಲ್ಲ ಸುಧಾರಿತ ತಳಿಯನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದು ಇವುಗಳ ಬೀಜಗಳು ಸಹ ವಿಶ್ವವಿದ್ಯಾನಿಲಯದಲ್ಲಿ ಲಭ್ಯ. ಯಾವುದೇ ಬೆಳೆಯನ್ನು ನಾವು ಬೆಳಿಬೇಕಾದ್ರೆ ಅದರ ಒಂದು ತಳಿ ಮತ್ತು ಅದರ ಒಂದು ಉತ್ತಮ ಗುಣಮಟ್ಟದ ಬೀಜ ಬಹಳ ಮುಖ್ಯ. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ KBR-1 ಅಂತಕ್ಕಂಥ ಒಂದು ಹೊಸ ತಳಿಯನ್ನು ಅಭಿವೃದ್ಧಿ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ವಿ. ಇದರ ಒಂದು ವಿಶೇಷ ಗುಣ ಏನಪ್ಪ ಅಂದರೆ ಭಾಳ ಅಲ್ಪಾವಧಿಯಲ್ಲಿ ಇದು ಕಟಾವು ಬರುತ್ತೆ, ಅಂದರೆ ಸುಮಾರು 80-85 ದಿನಗಳಲ್ಲಿ ಇದು ಕಟಾವು ಬರುತ್ತೆ. ನಂತರ ಇದರ ಇಳುವರು ಸಹ ಒಂದು ಎಕರೆಗೆ 7-8 ಕ್ವಿಂಟಾಲಷ್ಟು ಈ ಒಂದು ಒಣ ಬೇಸಾಯದಲ್ಲಿ ಬರುತ್ತೆ. ನೀರಾವರಿಯಲ್ಲಿ ಬೆಳೆದಿದ್ದರೆ 10 ಕ್ವಿಂಟಾಲಷ್ಟು ಇದನ್ನು ಇಳುವರಿಯನ್ನು ಪಡಿಬೋದು. ಇದು ಬಹಳ ಅಲ್ಪಾವಧಿ ಬೆಳೆ, ಅದರಲ್ಲೂ ಈ ಪರ್ಯಾಯ ಬೆಳೆ ಯೋಜನೆಗೆ ಇದು ಬಹಳ ಒಂದು ಸೂಕ್ತವಾದ ಬೆಳೆ. ವರ್ಷದ ಎಲ್ಲ ಕಾಲಗಳಲ್ಲಿಯೂ ಬೆಳೆಯಬಹುದಾದ ಅಕ್ಕಿ ಅವರೆ ಬೆಳೆಯಲ್ಲಿ ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಪೋಷಕಾಂಶ ನಿರ್ವಹಣೆ ಮಾಡಿದಲ್ಲಿ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಅಕ್ಕಿ ಅವರೆಯನ್ನು ವರ್ಷದ ಎಲ್ಲ ಕಾಲದಲ್ಲೂ ಸಹ ಬೆಳೆಯಬಹುದು. ಅದರಲ್ಲೂ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಈ ಮುಂಗಾರಿನಲ್ಲಿ, ಹಿಂಗಾರಿನಲ್ಲಿ, ನಂತರ ಬೇಸಿಗೆಯಲ್ಲೂ ಸಹ ಬೆಳಿಬೋದು. ನಮಗೆ ಒಂದು ಉದ್ದೇಶ ಏನಪ್ಪ ಅಂತಂದರೆ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ, ಅದರಲ್ಲೂ ಈ ಬೇಸಿಗೆಯಲ್ಲಿ ಇರ್ತಕ್ಕಂಥ ಈ ಗದ್ದೆಯಲ್ಲಿ ಇರ್ತಕ್ಕಂಥ ತೇವನ್ನು ಉಪಯೋಗಿಸ್ಕೊಂಡು ಸಹ ಬೆಳೆ, ಅದು ಬಹಳ ಮುಖ್ಯ. ಯಾಕಂದರೆ ಬೆಳೆ ಪರಿವರ್ತನೆ ಆಗುತ್ತೆ. ಸೊ ಅದರಿಂದ ಇಂಥ ಭಾಗದಲ್ಲಿ ನಾವು ಇದನ್ನು ಹೆಚ್ಚು ಶಿಫಾರಸು ಮಾಡ್ತೇವೆ. ಸೊ ಇದನ್ನು ಏನಪ್ಪ ಅಂತಂದರೆ ಯಾವ ರೀತಿ ನಾವು ಹೆಸರುಕಾಳನ್ನು ಬೆಳಿತೀವೋ ಅದೇ ಥರ ಬೆಳಿತಕ್ಕಂಥದ್ದು. ಈ ಪ್ರಾರಂಭದಲ್ಲಿ ಮಳೆಯಾದಾಗ ಭೂಮಿಯನ್ನು ತಯಾರು ಮಾಡಿ ಅದನ್ನು ಸಾಕಷ್ಟು ಒಂದು ಸ್ವಲ್ಪ ಈ ಕೊಟ್ಟಿಗೆ ಗೊಬ್ಬರವನ್ನು ಒಂದು ಎಕರೆಗೆ ಸುಮಾರು ಒಂದು 5-6 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ, ನಂತರ ಒಂದು ಎಕರೆಗೆ ಸುಮಾರು ಒಂದು 6-7 kg ಬಿತ್ತನೆ ಬೀಜ ಬೇಕಾಗುತ್ತೆ. ಸಾಲು ಹೊಡಿತಕ್ಕಂಥದ್ದು ಈ ಬಿತ್ತನೆ ಭೂಮಿಯನ್ನು ಚೆನ್ನಾಗಿ ಅದ ಮಾಡಿ ಸಮತಟ್ಟು ಮಾಡಿ ಈ ಸಾಲುಗಳನ್ನು ತೆಗೆಯಬೇಕಾಗುತ್ತೆ. ಅಂದರೆ ಒಂದು ಸಾಲಿನಿಂದ ಸಾಲಿಗೆ ಸುಮಾರು 1 ಅಡಿ ಅಂದರೆ 30 cm ಅಂತರದಿಂದ ತೆಗೆದುಬಿಟ್ಟು ಆ ಬಿತ್ತನೆ ಮಾಡಬೇಕಾಗುತ್ತೆ. ಹಾಗೂ ಇದಕ್ಕೆ ಈ ಶಿಫಾರು ಮಾಡಿದ ರಸಗೊಬ್ಬರಗಳೇನಪ್ಪ ಅಂತಂದರೆ 40-20-20 ಅಂದರೆ 40 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಶ್ ಈ ರಸಗೊಬ್ಬರಗಳನ್ನು ನಾವು ಶಿಫಾರಸು ಮಾಡಿದ್ದೇವೆ. ಬಿತ್ತನೆ ಮಾಡಬೇಕಾದ್ರೆ ರೈಜೋಬಿಯಂ ಬೀಜವಣ ಗೊಬ್ಬರವನ್ನು ಸಹ ಉಪಚಾರಣೆ ಮಾಡ್ತಕ್ಕಂಥದ್ದು ಬಹಳ ಇನ್ನೂ ಭಾಳ ಒಳ್ಳೆಯದು. ಈ 30 cm ಅಂದರೆ ಸಾಲುಗಳನ್ನು ತೆಗೆದು ಬಿತ್ತನೆ ಬೀಜ ಮಾಡಿದ ತಕ್ಷಣ ಅದನ್ನು ಮಣ್ಣು ಮುಚ್ಚಬೇಕಾಗುತ್ತೆ. ನಂತರ ಹೆಚ್ಚು ಸಸ್ಯಗಳಿದ್ದರೆ ಒಂದು ಗಿಡದಿಂದ ಗಿಡಕ್ಕೆ ಸುಮಾರು 10 cm ಅಷ್ಟು ಅಂತರ ಇರುವಂತೆ ನಾವು ಸಸ್ಯ ಸಂಖ್ಯೆಗಳನ್ನು ನಾವು ಕಾಯ್ದುಕೊಳ್ಬೇಕಾಗುತ್ತೆ. ಅಷ್ಟಾಗಿ ಇದಕ್ಕೆ ರೋಗಗಳು ಬರೋದಿಲ್ಲ. ಬಂದರೂ ಸಹ ಈ ಕೀಟಗಳು ಕೀಟಗಳಿದ್ದರೆ ಅದನ್ನಕ್ಕೆ ನಾವು ಶಿಫಾರಸು ಮಾಡಿದ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡಿದರೆ ರೋಗನ ಹೋಗಿಸ್ಬೋದು. ನಂತರ ಏನಪ್ಪ ಅಂತಂದರೆ ಒಂದೇ ಒಂದು ಇದರಲ್ಲಿ ಈ ಒಂದು ಈ ಕಟಾವು ಬಂದಾಗ ಈ ಕಾಯಿಗಳು ಬಂದಾಗ ಸ್ವಲ್ಪ ಈ ಅಕ್ಕಿಗಳ ಕಾಟ ಜಾಸ್ತಿ ಇರುತ್ತೆ. ಸೊ ಅದರಿಂದ ಜಾಸ್ತಿ ಜನರು ಹೆಚ್ಚು ಜಾಗದಲ್ಲಿ ಬೆಳೆದಾಗ ಇದರ ಒಂದು ಅಕ್ಕಿಗಳ ಕಾಟವನ್ನು ಕಡಿಮೆ ಮಾಡ್ಬೋದು. ಸರಿಯಾದ ಸಮಯದಲ್ಲಿ ಕಟಾವು ಮಾಡುವುದರಿಂದ
ಈ ಹಂತದಲ್ಲಿ ಸಂಭವಿಸಬಹುದಾದ ಬೆಳೆ ನಷ್ಟವನ್ನು ಸಹ ತಪ್ಪಿಸಬಹುದಾಗಿದೆ. ಈ ಕಟಾವು ಬಂದ ಒಂದು ಸರಿಯಾದ ಸಮಯದಲ್ಲಿ ಇದನ್ನು ಈ ಕಾಯಿಗಳನ್ನು ಈ ಬಲಿತ ಕಾಯಿಗಳನ್ನು ಕಟಾವು ಮಾಡಿ ಅದನ್ನು ನಾವು ಬೀಜವನ್ನು ಯಾವ ರೀತಿ ಹೆಸರು ಕಾಳಲ್ಲಿ ಅದನ್ನು ಒಣಗಿಸ್ಬಿಟ್ಟು ಅದನ್ನು ಬೆಳೆದುಬಿಟ್ಟು ಬೀಜ ಸಪರೇಟ್ ಮಾಡ್ತೀವೋ ಆ ಥರ ಮಾಡಬೇಕಾಗುತ್ತೆ. ಯಾಕಂತಂದರೆ ಈ ಕಟಾವನ್ನು ಸರಿಯಾದ ಸಮಯದಲ್ಲಿ ಮಾಡದೇ ಇದ್ದರೆ ಈ ಕಾಯಿಗಳು ಬಲಿತ ಕಾಯಿಗಳು ಈ ಸಿಡಿದು ಹೋಗ್ತಾ ಅಂತ ಹೇಳಿದ್ರೆ ಸಿಡಿದು ಅಂದರೆ ಈ ಎಲ್ಲ ಒಡೆದೋಗಿ ಬೀಜಗಳು ಭೂಮಿಗೆ ಬಿದ್ದು ನಾವು ಬೀಜವನ್ನು ಕಳೆದುಕೊಳ್ತಾ ಒಂದು ಸನ್ನಿವೇಶ ಬರುತ್ತೆ. ಸೊ ಇದು ಭಾಳ ಮುಖ್ಯ. ಈ ಅದರಲ್ಲೂ ಈ ಒಂದು ಶುಷ್ಕ ಅಂದರೆ ಈ ಒಂದು ಒಣ ಬೇಸಾಯದಲ್ಲಿ ಬೆಳೆದಾಗ ಸುಮಾರು ಒಂದು ಎಕರೆಗೆ ಒಂದು 5-6 ಕ್ವಿಂಟಾಲಷ್ಟು ಬೆಳೆಯುತ್ತೆ. ನೀರಾವರಿ ಇದ್ದರೆ ಸುಮಾರು ಒಂದು ಎಕರೆಗೆ 8-10 ಕ್ವಿಂಟಾಲಷ್ಟು ಬೆಳೆಯನ್ನು ಇದನ್ನು ಪಡಿಬೋದು. ಅಕ್ಕಿ ಅವರೆಯನ್ನು ದಿನನಿತ್ಯದ ಆಹಾರದಲ್ಲಿ ವಿವಿಧ ಖಾದ್ಯಗಳಲ್ಲಿ ಯಥೇಚ್ಛವಾಗಿ ಬಳಸುವುದರಿಂದ ಖಂಡಿತ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬಹುದಾಗಿದೆ ಎನ್ನುತ್ತಾರೆ ವಿಜ್ಞಾನಿಗಳು. ಮೊಟ್ಟ ಮೊದಲನೇದಾಗಿ ನಾವು ಯಾವ ಥರ ಹೆಸರು ಕಾಳನ್ನು ನಾವು ಈ ಬಳಸ್ತೀವೋ ಅಂದರೆ ಅದನ್ನು ಈ ಸಾರಿನಲ್ಲಿ ಮಾಡ್ಬೋದು, ಅಂದರೆ ಅದನ್ನು ಬೇಯಿಸ್ಬಿಟ್ಟು ಈ ಯಾವ ಥರ ಸಾರು ಮಾಡ್ತೀವೋ ಅದು ಮಾಡ್ಬೋದು. ಎರಡನೇದಾಗಿ ಅದನ್ನು ಈ ಬೇಯಿಸ್ಬಿಟ್ಟು ನಂತರ ಉಸ್ಲಿ ಅಂತ ಹೇಳ್ತೀವಲ್ಲ, ಎಣ್ಣೆ ಹಾಕ್ಬಿಟ್ಟು ಅದನ್ನು ಕರೆದ್ಬಿಟ್ಟು ಅದಕ್ಕೆ ಈರುಳ್ಳಿ ಇವೆಲ್ಲ ಬೇಕಾದಂಥ ಒಂದು ಈ ಸಾಂಬಾರು ಪದಾರ್ಥಗಳನ್ನು ಹಾಕಿ ರುಚಿ ರುಚಿಯಾಗಿ ಯಾವ ಥರ ಉಸ್ಲಿ ಅಂತೇಳಿ ಆ ಥರ ಮಾಡ್ಬೋದು. ಜೊತೆಗೆ ಈ ಇಡ್ಲಿ ಮಾಡಬೇಕಾದ್ರೆ ದೋಸೆ ಮಾಡಬೇಕಾದ್ರೆ ನಾವು ಉದ್ದನ ಬೇಳೆಯನ್ನು ಉಪಯೋಗಿಸ್ತೀವಿ. ಆ ಉದ್ದಿನ ಬೆಳೆಯಲ್ಲಿ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ಅದರ ಬದಲು ಇದರ 50%, ಈಗ ನೀವೇನು ಉದ್ದು ಬೆಳೆ ಉಪಯೋಗಿಸ್ತಾ ಉದ್ದಿನ ಬೆಳೆ ಉಪಯೋಗಿಸ್ತಾ ಇದ್ದರೆ ನೀವು ಸಾವಿರ 1 ಕೆಜಿ ಉಪಯೋಗಿಸಿದ್ರೆ 1/2 ಕೆಜಿ ಈ ಒಂದು ನಮ್ಮ ಅಕ್ಕಿಯವರೇ ಬೆಳೆನ ಉಪಯೋಗಿಸಿದ್ರೆ ಅದರಲ್ಲಿ ಇಡ್ಲಿ ಇರತಕ್ಕಂಥ ಒಂದು ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. ಇದು ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಈ ರೀತಿ ಮಾಡ್ಬೋದು. ಇನ್ನೂ ಹಲವಾರು ನೀವು ಏನೇನು ಈಗ ಯಾವ ಥರ ಬೇಳೆಕಾಳು ಇಟ್ಟು ಉಪಯೋಗ ಇಟ್ಟನ್ನ ಮಾಡಿ ನೀವು ಅದನ್ನು ಜಿಲೇಬಿ ಮಾಡ್ಬೋದು, ವಡೆ ಮಾಡ್ಬೋದು, ಎಲ್ಲೆಲ್ಲಿ ಉಪಯೋಗಿಸಿದ್ರೆ ಅಲ್ಲೆಲ್ಲ ಸಹ ಈ ಒಂದು ಧಾನ್ಯವನ್ನು ಉಪಯೋಗಿಸ್ಬೋದು. ಇದು ಭಾಳ ರುಚಿಯಾಗಿರುತ್ತೆ ಹಾಗೂ ತಿನ್ನೋದಕ್ಕೆ ಭಾಳ ರುಚಿಯಾಗಿರುತ್ತೆ. ಅದು ಭಾಳ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಭಾಳ ಭಾಳ ಒಳ್ಳೆಯದು. ಒಟ್ಟಾರೆ ಸದೃಢ ಪ್ರಜೆಗಳಿಂದ ಬಲಿಷ್ಠ ರಾಷ್ಟ್ರ ಕಟ್ಟುವ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಬೇಳೆಕಾಳುಗಳ ಕೃಷಿಗೆ ಒತ್ತು ನೀಡಬೇಕಾಗಿದ್ದು ಸಾಂಪ್ರದಾಯಿಕ ಬೇಳೆಕಾಳುಗಳ ಜೊತೆಯಲ್ಲಿ ಹೊಸ ಹೊಸ ಬೇಳೆಕಾಳುಗಳನ್ನು ಸಹ ಬೆಳೆಯುವ ಹಾಗೂ ಬಳಸುವ ಮೂಲಕ ಅಪೌಷ್ಟಿಕತೆಯನ್ನು ಶಾಶ್ವತವಾಗಿ ತಡೆಗಟ್ಟಬಹುದಾಗಿದೆ. ಯಾವುದೇ ಒಂದು ಹೊಸ ಬೆಳೆಯನ್ನು ಪರಿಚಯ ಮಾಡಿದಾಗ ರೈತರಿಗೆ ಬರ್ತಕ್ಕಂಥದ್ದು ಮಾರುಕಟ್ಟೆ. ಈ ಕಡೆ ಬಳಸೋರಿಗೆ ಬೀಜ ಸಿಗಲ್ಲ, ರೈತರು ಬೆಳಿಬೇಕು ಅಂದರೆ ಮಾರುಕಟ್ಟೆ ಸಿಗಲ್ಲ ಅಂತ ಬೆಳೆದಿಲ್ಲ. ಆದ್ದರಿಂದ ಈ ಒಂದು ಈ ಕಾರಣಗಳಿಂದ ಪ್ರಾರಂಭದಲ್ಲಿ ರೈತರು ತಾವೇ ಬೆಳೆದದನ್ನು ತಾವೇ ಬಳಸಬೇಕು. ಆದರೂ ಸುತ್ತಮುತ್ತ ಇರೋರಿಗೂ ಸಹ ಅದನ್ನು ಪ್ರಚಾರ ಮಾಡಿದಾಗ ಏನಾಗುತ್ತೆ, ಅದರ ಬಳಕೆ ಕ್ರಮೇಣ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ಅಕ್ಕಿಯವರೆಯನ್ನು ಈ ಒಂದು ಈಶಾನ್ಯ ನಮ್ಮ ಭಾರತದ ಈಶಾನ್ಯ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆದು ಅದನ್ನು ಭಾಳ ಒಂದು ಸುಸ್ಥಿರ ಬೆಳೆಯನ್ನಾಗಿ ಹಾಗೂ ಭಾಳ ಪೌಷ್ಟಿಕ ಬೆಳೆಗಳನ್ನು ಬೆಳೆಯೋಕೆ ಬೆಳೀತಾ ಇದ್ದಾರೆ. ಆದರೆ ನಮ್ಮ ಮೈದಾನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಅದು ಪರಿಚಯ ಆಗಿ ಇವಾಗಲೇ ಒರಿಸ್ಸಾ ರಾಜ್ಯದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ ಇದನ್ನು ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬೆಳೆಯಲಾಗ್ತಿದೆ. ನಮ್ಮ ಕರ್ನಾಟಕದಲ್ಲೂ ಸಹ ಸಾಕಷ್ಟು ನಾವು ಬೀಜಗಳನ್ನು ಕೊಡ್ತಾ ಇದ್ದೀವಿ, ನಮ್ಮಲ್ಲಿ ಬೀಜ ಇದೆ. ಇಷ್ಟಪಟ್ಟ ರೈತರು ನಮ್ಮಲ್ಲಿ ಅಥವಾ ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿಯಾದರೂ ಬರ್ಬೋದು, ಅಥವಾ ನಮ್ಮ ಈ ಕೃಷಿ ವಿಶ್ವದಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಕೃಷಿ ವಿಭಾಗ GKVK ಕ್ಯಾಂಪಸ್ಗೆ ಬರ್ಬೋದು, ಬಂದರೆ ಬೀಜವನ್ನು ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ, ತುಂಗಭದ್ರಾ ಯೋಜನೆ ಹಾಗೂ ವಿಜಯನಗರ ಕಾಲುವೆಗಳ ಮುಂಗಾರು ಹಂಗಾಮಿನ ನೀರಾವರಿ ಸಲಹಾ ಸಮಿತಿಯ ತೀರ್ಮಾನದಂತೆ ಮುಂಗಾರು ಹಂಗಾಮಿಗೆ ಲಭ್ಯವಿರುವ ನೀರಿನ ಪ್ರಮಾಣವನ್ನು ಆಧರಿಸಿ ವಿವಿಧ ಕಾಲುವೆಗಳಿಗೆ ಈಗಾಗಲೇ ನೀರನ್ನು ಹರಿಸಲಾಗುತ್ತಿದ್ದು ಅವುಗಳ ವಿವರ ಹೀಗಿವೆ. ಭದ್ರಾ ಎಡದಂಡೆ ನಾಲೆಗೆ 1/11/2016 ಮಧ್ಯರಾತ್ರಿವರೆಗೆ ಹಾಗೂ ಭದ್ರಾ ಬಲದಂಡೆ ನಾಲೆಗೆ 12/11/2016 ಮಧ್ಯರಾತ್ರಿವರೆಗೆ ನೀರನ್ನು ಬಿಡಲಾಗುವುದು. ಭದ್ರಾ ಎಡದಂಡೆ ಹಾಗೂ ಬಲದಂಡೆ ನಾಲೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ರೈತ ಬಾಂಧವರು ಈಗಾಗಲೇ ನಿಗದಿಪಡಿಸಿರುವಂತೆ ಭತ್ತ, ತೋಟದ ಬೆಳೆಗಳು, ಕಬ್ಬು ಹಾಗೂ ಅರೆ ನೀರಾವರಿ ಬೆಳೆಗಳಿಗೆ ಮಾತ್ರ ಈ ನೀರನ್ನು ಬಳಸಲು ಸಮಿತಿ ಕೋರಿದೆ. 2016-17 ಸಾಲಿಗೆ ಕೇಂದ್ರ ಸರ್ಕಾರ ಮುಂಗಾರಿನ ವಿವಿಧ ಬೆಳೆಗಳಿಗೆ ಪ್ರಕಟಿಸಿರುವ ಬೆಂಬಲ ಬೆಲೆಗಳು ಹೀಗಿವೆ.
ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗೆ. ಭತ್ತ ಸಾಮಾನ್ಯ 1,470 ರೂಪಾಯಿ, ಗ್ರೇಡ್ ಎ 1,510 ರೂಪಾಯಿ, ಜೋಳ ಹೈಬ್ರಿಡ್ 1,625 ರೂಪಾಯಿ, ಮಾಲ್ದಂಡಿ 1,650 ರೂಪಾಯಿ, ಸಜ್ಜೆ 1,330 ರೂಪಾಯಿ, ಮುಸುಕಿನ ಜೋಳ 1,365 ರೂಪಾಯಿ, ರಾಗಿ 1,725 ರೂಪಾಯಿ, ತೊಗರಿ 5,050 ರೂಪಾಯಿ, ಹೆಸರುಕಾಳು 5,225 ರೂಪಾಯಿ, ಉದ್ದು 5,000 ರೂಪಾಯಿ, ಸಿಪ್ಪೆ ಸಹಿತ ಶೇಂಗಾ 4,220 ರೂಪಾಯಿ, ಸೋಯಾಬೀನ್ 2,775 ರೂಪಾಯಿ, ಸೂರ್ಯಕಾಂತಿ ಬೀಜ 3,950 ರೂಪಾಯಿ, ಹುಚ್ಚೆಳ್ಳು 3,825 ರೂಪಾಯಿ, ಎಳ್ಳು 5,000 ರೂಪಾಯಿ, ಹತ್ತಿ ಮಧ್ಯಮ ಎಳೆ 3,860 ರೂಪಾಯಿ, ಹತ್ತಿ ಉದ್ದವಾದ ಎಳೆ 4,160 ರೂಪಾಯಿ.